ಬ್ರೇಕ್ ನಂತರ ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಈಗ ಕಾರ್ಯಕ್ರಮದ ಕೊನೆ ಹಂತವನ್ನು ನಾವು ತಲುಪ್ತಾ ಇದೀವಿ. ಒಂದು ಪ್ರೊಫೆಷನಲ್ ಕಮಿಟ್ಮೆಂಟ್ ಅನ್ನು ಕಾರ್ಪೊರೇಟರ್ ಗಳಿಂದ ತೆಗೆದುಕೊಳ್ಳುವಂತ ಪ್ರಯತ್ನ ಇದು. ಆ ಒಂದು ಕಮಿಟ್ಮೆಂಟ್ ತಮ್ಮ ವಾರ್ಡ್ನ ಜನತೆಗೆ ಸಾಕಷ್ಟು ಏನು ಮೂಲಭೂತ ವ್ಯವಸ್ಥೆಯನ್ನು ಒದಗಿಸುವಂತ ಕಮಿಟ್ಮೆಂಟ್ ಅನ್ನು ನಾವು ತೆಗೆದುಕೊಳ್ತೀವಿ. ಅದನ್ನು ಮಾಡೋವರೆಗೂ ಕೇವಲ ಇದು ರಾಜಕಾರಣ ಭಾಷಣ ಆಗೋದಕ್ಕೆ ನಾವು ಬಿಡಲ್ಲ. ಒಂದು ಪ್ರೊಫೆಷನಲ್ ಕಮಿಟ್ಮೆಂಟ್ ಆಗಿರುತ್ತೆ. ಪ್ರತಿ ತಿಂಗಳು ಇದರ ಫಾಲೋ ಅಪ್ ಅನ್ನು ನಾವು ನಿಮ್ಮ ಜನರ ಬಳಿಗೆ ತಲುಪಿಸ್ತೀವಿ. ಅವ್ರಿಗೆ ಬೇಕಾದಂತ ಸಹಾಯಕ್ಕೆ ಬೆನ್ನೆಲುಬಾಗಿರ್ತೀವಿ. ಒಂದು ವೇಳೆ ಅವ್ರ ಕರ್ತವ್ಯವನ್ನ ಮರೆತರೆ ಎಚ್ಚರಿಸುವಂತ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಎಸ್, ಈಗ ಕಮಿಟ್ಮೆಂಟ್ ತೆಗೆದುಕೊಳ್ಳುವಂತ ಟೈಮ್. ಎಂ ಗೌತಮ್ ಕುಮಾರ್ ಅವರೇ, ಎರಡನೇ ಬಾರಿ ಗೆದ್ದಿದ್ರಿ, ಸಾಕಷ್ಟು ಜವಾಬ್ದಾರಿ ಇದೆ, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕಾಗಿದೆ. ಜೋಗುಪಾಳ್ಯ ವಾರ್ಡ್ನ ಜನತೆ ನಿಮ್ಮನ್ನ ಗೆಲ್ಲಿಸಿದ್ದಕ್ಕಾಗಿ ಈ ಆರು ತಿಂಗಳಲ್ಲಿ ನಾನು ಎರಡು ಪ್ರಮುಖವಾದಂತ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳುವಂತ ಕೆಲಸ ಏನು ಅದು ಪ್ರೊಫೆಷನಲ್ ಆಗಿ ಕಮಿಟ್ಮೆಂಟ್ ಆಗಿರ್ಬೇಕು ಸರ್. ಮೊದಲನೇದಾಗಿ ನನ್ನ ಚಾನಲ್ ರೋಡ್ ರಿಟೇನಿಂಗ್ ವಾಲ್ ಹೇಳಿದೆ, 10 ಕೋಟಿ ವೆಚ್ಚದಲ್ಲಿ ಕೆಲಸ ಇದೆ. ಅದು 100% ಆರು ತಿಂಗಳ ಒಳಗಡೆ ತಿರ್ಗಾ ತಾವು ಒಂದ್ಸಲ ಬಂದ್ರೆ 100% ರಿಟೇನಿಂಗ್ ವಾಲ್ ಕೆಲಸ 100% ಮುಗಿದೋಗಿರುತ್ತೆ. ಎರಡನೇದು ಸ್ಯಾನಿಟರಿ ಲೈನ್ಸ್ ಏನಿದೆ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್. 90% ಭಾಗ ತಾವು ಯಾವುದೇ ಮನೆ ಬಂದು ಒಂದು ವೀಕ್ಷಣೆ ಮಾಡಿದ್ರೆ 90% ಭಾಗ ಸ್ಯಾನಿಟರಿ ಲೈನ್ಸ್ ನಾವು ಮುಗಿಸಿರ್ತೀವಿ. 100% ಮೈದಾನದ ಬಗ್ಗೆ ಏನು ಕಮಿಟ್ಮೆಂಟ್ ಕೊಡಲ್ವಾ ಸರ್? ಮೈದಾನದ ಬಗ್ಗೆ ಫಂಡ್ಸ್ ತಗೊಂಡು ಆಮೇಲೆ ನಾನು ಕಮಿಟ್ ಆಗ್ತೀನಿ. ಖಂಡಿತ ಸರ್, ತಪ್ಪು ಪ್ರೊಫೆಷನಲ್ ಕಮಿಟ್ಮೆಂಟ್ ಮಾಡಿದಿರಿ, ಅದನ್ನ ನಾವು ಫಾಲೋ ಅಪ್ ಮಾಡ್ತೀನಿ. ನಾನು ಇನ್ನೊಂದು ಭಾವಿಸ್ತೀನಿ ಸರ್, ಎಲ್ಲಿ ಪ್ರಶ್ನೆ ಕಡಿಮೆ ಅಲ್ಲಿ ಕೆಲಸ ಕಡಿಮೆ ಇದೆ ಅಂತ ಭಾವಿಸ್ತೀನಿ. ನನಗೆ ಪ್ರಶ್ನೆ ಕಡಿಮೆ ಕೇಳಿದ್ದಾರೆ ಜನ, ನಾನು ಕೆಲಸ ಮಾಡಿದ್ದೀನಿ ಅಂತ ನನ್ನ ಮನಸ್ಸು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಗೋರಖನಾಥ್ ಸರ್, ಎರಡು ಪ್ರೊಫೆಷನಲ್ ಕಮಿಟ್ಮೆಂಟ್ ಸರ್ ಹೇಳ್ತಾ ಇದ್ದೀರಿ, ಕಷ್ಟ ಇದೆ, ಪ್ರೆಷರ್ ಇದೆ, ಆದರೂ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನಂಬಿ ಜನ ಮತ ಹಾಕಿದ್ದಾರೆ. ಪ್ರೆಷರ್ ಎಲ್ಲ ನೀವು ಅನುಭವಿಸ್ಬೇಕು, ಜನಕ್ಕೆ ಕೆಲಸದ ಮಾತ್ರ ರಿಸಲ್ಟ್ ಕೆಲಸದಲ್ಲಿ ಕೊಡಬೇಕು. ಆ ತರದ ಎರಡು ಪ್ರೊಫೆಷನಲ್ ಕಮಿಟ್ಮೆಂಟ್ ನಾನು ಮಾಡೇ ಮಾಡ್ತೀನಿ ಆರು ತಿಂಗಳಲ್ಲಿ ಅಂತ ಕೊಡೋಂಥದ್ದೇನು? ನಾನು ನಾಮಿನೇಷನ್ ಫೈಲ್ ಮಾಡಿದ ದಿವಸನೇ ನಾನು ಹೇಳಿದ್ದು ಈ ಏರಿಯಾಗೆ ಒಂದು ಡಿಸ್ಪೆನ್ಸರಿ ಮಾಡೇ ಮಾಡ್ತೀನಿ ಅಂತ. ದಿಸ್ ಇಸ್ ಮೈ ಫಸ್ಟ್ ಪ್ರಯಾರಿಟಿ, ದಟ್ ಇಸ್ ಮೈ ಪೆಟ್ ಪ್ರಾಜೆಕ್ಟ್. ಎಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಿಸ್ಪೆನ್ಸರಿ ಮಾಡೇ ಮಾಡ್ತೀನಿ ಸರ್. ಸೆಕೆಂಡ್ ಕಮಿಟ್ಮೆಂಟ್. ಎರಡನೇದು ಈ ಸೂರಜ್ ಲೈನು ಚೇಂಜಸ್ ಆಗಿ ಸ್ವಲ್ಪ ಸೂರಜ್ ಲೀಕೇಜ್ ಇಲ್ದಿದ್ದ ಒಂದು ಕಮಿಟ್ಮೆಂಟ್ ನಾನು ಮಾಡೇ ಮಾಡ್ತೀನಿ. ಸಿವರೇಜ್ ಲೈನ್ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀರಿ ಆರು ತಿಂಗಳಲ್ಲಿ? ಎಸ್ ಎಸ್ ಸರ್, ಥ್ಯಾಂಕ್ ಯು. ಬಿಡನ್ ಅಂಡ್ ಸ್ವಲ್ಪ ಈ ಟಾಯ್ಲೆಟ್ಸ್ ಹಾಕೋಕೆ ನಮಗೆ ಆಲ್ರೆಡಿ ಇನ್ ಮೂವ್ ಮತ್ತೆ ಆರೋ ಪ್ಲಾಂಟ್ಗಳು ಹಾಕ್ತೀನಿ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಲಕ್ಷ್ಮೀನಾರಾಯಣ ಅವರು ಹೇಳಿ, ಸ್ವತಂತ್ರ ಅಭ್ಯರ್ಥಿ ಆಗಿದ್ರಿ, ಸ್ವತಂತ್ರವಾಗಿ ಕಮಿಟ್ಮೆಂಟ್ ಮಾಡಬೇಕು. ಆದರೆ ಕಮಿಟ್ಮೆಂಟ್ ಮಾಡಿ ಸ್ವತಂತ್ರವಾಗಿರಕ್ಕೆ ನಾವು ನಿಮ್ಮನ್ನು ಬಿಡಲ್ಲ, ನಾವು ಫಾಲೋ ಅಪ್ ಮಾಡ್ತೀವಿ. ನೀವು ಓಡಾಡಬೇಕು, ಹೋರಾಟ ಆದರೂ ಮಾಡಿ, ಓಡಾಡಿದ್ರೂ ಓಡಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಕರ್ತವ್ಯನ ಪಾಲಿಸೋವರೆಗೂ. ಹೇಳಿ ಸರ್, ಆರು ತಿಂಗಳಲ್ಲಿ ನಾನು ನನ್ನ ಜನತೆಗೆ ದೊಮ್ಲೂರು ವಾರ್ಡ್ನ ಜನತೆಗೆ ಮಾಡೇ ಮಾಡ್ತೀನಿ ಅಂತ ಚಾಲೆಂಜಿಂಗ್ ಆಗಿ ತಗೊಳ್ಳೋ ಅಂತ ಕಮಿಟ್ಮೆಂಟ್ ಏನು ಸರ್? ಆಲ್ರೆಡಿ ನನ್ನ ಲೈಫೇ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟಿದ್ದೀನಿ, ಈ ಎರಡು ನನ್ನ ಸಮಸ್ಯೆನೇ ಇಲ್ಲ, ಈಸಿಯಾಗಿ ತಗೊಂಡ್ಬಿಡ್ತೀನಿ. ಯಾವುದು ಅಂತಂದ್ರೆ ನಂಬರ್ ಒನ್ ಡಿಸ್ಪೆನ್ಸರಿ. ಎಸ್, ಡಿಸ್ಪೆನ್ಸರಿ ಬಡವ್ರಿಗೆ ಬಹಳ ನಿತ್ಯ ಬೇಕಾಗಿದ್ದು, ಒಂದು 10 ಅವಶ್ಯಕತೆ ಆದಂತ ಒಂದು ಒಂದು ಡಾಕ್ಟರ್, ಒಂದು ಹೆಲ್ತ್, ಒಂದು ಅದ್ರ ಬಗ್ಗೆ ಬೇಕೇ ಬೇಕಾಗುತ್ತೆ. ಅದು ನಮ್ಮ ವಾರ್ಡಲ್ಲಿ 10 ವರ್ಷದಿಂದ ಇಲ್ಲ, ಅದು ಇಮ್ಮಿಡಿಯೇಟ್ ಡಿಸ್ಪೆನ್ಸರಿ ಬೈ ಜಸ್ಟ್ 1.5 ಮಂತ್ಸ್ ಟು 2 ಮಂತ್ಸ್ ಇಟ್ ವಿಲ್ ಬಿ ಡನ್ ಸರ್. ಹಾಗೆ ಆಗುತ್ತೆ, 100% ಆಗುತ್ತೆ. ಸ್ಟ್ರೀಟ್ ಲೈಟ್, ಸ್ಟ್ರೀಟ್ ಲೈಟ್ಸ್ 100% ನಾನು ಮಾಡಕ್ಕೆ ಮಾಡೇ ಮಾಡ್ತೀನಿ ಅಂತ ಪಣೆ ತರ್ತೀನಿ. 6 ಮಂತ್ಸ್ ಅಲ್ಲಿ ಬಂದು ಫಾಲೋ ಅಪ್ ಮಾಡಬಹುದು ನಾವು, ಫಾಲೋ ಅಪ್ ಮಾಡಬಹುದು ಸರ್, 100% ಮಾಡಬಹುದು ಸರ್. ಡಿಸ್ಪೆನ್ಸರಿ, ಸ್ಟ್ರೀಟ್ ಲೈಟ್, ಸ್ಟ್ರೀಟ್ ಲೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮೀನಾರಾಯಣ ಸರ್. ಎಸ್ ಎನ್ ಭವ್ಯ ಅವರೇ, ಕಡಿಮೆ ಮಾತಾಡಿದ್ರಿ, ಬಹುಶಃ ಜಾಸ್ತಿ ಕೆಲಸ ಮಾಡ್ತೀರಿ ಅನ್ಸುತ್ತೆ. ಆರು ತಿಂಗಳಲ್ಲಿ ನಾನು ನನ್ನಗೆ ಮತ ಹಾಕಿದಂತ ಜನತೆಗೆ ನಾನು ಮಾತಾಡೋದು ಕಡಿಮೆ ಕೆಲಸ ಮಾಡೋದು ಜಾಸ್ತಿ ಅಂತ ಹೇಳೋದು ಹೇಳಿದ್ರು ಕೂಡ ಎರಡು ಪ್ರೊಫೆಷನಲ್ ಕಮಿಟ್ಮೆಂಟ್ ಏನ್ ಮಾಡ್ತೀರಿ ಮೇಡಮ್? ನಾನು ಮೊದಲನೇದಾಗಿ ನನ್ನ ಆಗ್ರಾಮ್ ವಾರ್ಡ್ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ತುಂಬಾನೇ ಇದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಶುದ್ಧ ನೀರಿನ ಘಟಕ ಒಂದು ಆರು ತಿಂಗಳಲ್ಲಿ ಮಾಡ್ಕೊಡ್ತೀನಿ. ಶುದ್ಧ ನೀರಿನ ಘಟಕ ಒಂದು ಕಮಿಟ್ಮೆಂಟ್. ಎರಡನೇದಾಗಿ ಜಾನ್ಬೋಲ್ ಸ್ಟ್ರೀಟ್ ಇಂದ ಹಿಡಿದು ಓರ್ಸಿಯವರೆಗೂ ರಸ್ತೆಗಳು ಡಾಂಬರೀಕರಣ ಆಗಿಲ್ಲ. ಸೊ ಡಾಂಬರೀಕರಣ ಮಾಡಿಸ್ಕೊ, ಡಾಂಬರೀಕರಣ, ಕುಡಿಯೋ ನೀರಿನ ವ್ಯವಸ್ಥೆ, ಎರಡು ಕಮಿಟ್ಮೆಂಟ್ ತಗೊಂಡಿದ್ದೀರಿ. ಆರು ತಿಂಗಳ ನಂತರ ಬಂದು ಚೆಕ್ ಮಾಡಿದ್ರೆ ಕಾನ್ಫಿಡೆಂಟ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಶಿವಕುಮಾರ್ ಕೆ, ಬನ್ನಾರ್ಪೇಟೆ ವಾರ್ಡ್ 115. ಸಾಕಷ್ಟು ಪ್ರಶ್ನೆಗಳು ಬಂತು. ಗೌತಮ್ ಅವ್ರು ಹೇಳ್ತಾ ಇದ್ರು ಎಲ್ಲಿ ಪ್ರಶ್ನೆ ಕಡಿಮೆ ಇರುತ್ತೋ ಕೆಲಸ ಜಾಸ್ತಿ ಅಂತ. ನೀವು ಆಲ್ರೆಡಿ ನಿಮ್ಗೆ ಕೆಲಸನೂ ಜಾಸ್ತಿ, ಆ ಕೆಲಸ ಮಾಡುವಂತ ಬುದ್ಧಿನೂ ಜಾಸ್ತಿ ನಿಮಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎರಡು ಪ್ರೊಫೆಷನಲ್ ಕಮಿಟ್ಮೆಂಟ್ ಏನು ಕೊಡ್ತೀರಿ ಶಿವಕುಮಾರ್? ಸರ್, ಕಮಿಟ್ಮೆಂಟ್ಗಿಂತ ನನಗೆ ಒಂದು ಕಮಿಟ್ಮೆಂಟು, ನಾನು ಜನಗಳ ಮುಂದೆ ನಾನು ಕಾಣಿಸ್ಕೊಳ್ಳಲಿಲ್ಲ ಅಂದರೆ ಅದೇ ದೊಡ್ಡ ಕಮಿಟ್ಮೆಂಟ್ ನಂದು. ಡೈಲಿ ಎವ್ರಿಡೇ ನನ್ನ 8-10 ಅವರ್ ಕೆಲಸ ಮಾಡಿಲ್ಲ ಅಂದರೆ ಆ ಜನಗಳ ನನ್ನ ಬೇಕಾದ್ರೆ ನನ್ನ ಬೇರೆ ರೀತಿ ಕ್ವೆಶನ್ ಮಾಡ್ಬೋದು. ಅದೊಂದು ನನ್ನ ಅದು ಕಮಿಟ್ಮೆಂಟ್ ಆಗಲ್ಲ ಸರ್. ನೀವು ಇಲ್ದೆ ಇದ್ರು ನಾವು ಕರ್ಕೊಂಡ್ ಬರ್ತೀವಿ ನಿಮ್ಮನ್ನ. ಹೇಳ್ತೀನಿ, ಹಿಂದೆ ಇದ್ದಂತ ಕಾರ್ಪೊರೇಟರ್ ನಾವು ಕಲ್ಸಿದೀವಿ, ನೀವು ಜನರ ನಡುವೆ ಇಲ್ಲ, ಜನರು ಕೆಲಸ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ನನಗೆ ಇವಾಗ ಮೇನ್ ಕಮಿಟ್ಮೆಂಟ್ ಅಂದ್ರೆ
ಇವಾಗ ಮಳೆ ಮಳೆ ಬರೋ ಮಳೆಗಾಲಕ್ಕೆ ಬರುವಾಗ ಈ ಒಳಚರಂಡಿಗಳು ಎಲ್ಲ ಬ್ಲಾಕ್ ಆಗಿದೆ ಅದನ್ನ ಕ್ಲಿಯರ್ ಮಾಡೋದು ಒಳಚರಂಡಿ ವ್ಯವಸ್ಥೆ ಯಾಕಂದ್ರೆ ಅದ್ರ ನೀರು ಮನೆಗಳು ನೀರು ನುಗ್ತದೆ ಬಿ ಡಿ ಎ ಕ್ವಾರ್ಟರ್ಸ್ ಆಗಲಿ ನಾರ್ತ್ ಸ್ಟ್ರೀಟ್ ಆಗಲಿ ಒಣಾರ್ಪೇಟೆ ಆಗಲಿ ಮನೆಗಳು ನೀರು ನುಗ್ತದೆ ಅದಕ್ಕೆ ಮೇನ್ ಸಮಸ್ಯೆ ಆದ್ರಿಂದ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ತೀನಿ ಎರಡನೇ ಸರ್ ಮತ್ತೆ ನೀರಿನ ಘಟಕ ವಿತಿನ್ ಸಿಕ್ಸ್ ಮಂತ್ಸ್ ನಾನು ಹಾಕೊಡ್ತೀನಿ ವೆರಿ ಗುಡ್ ಮತ್ತೆ ಇನ್ನೊಂದು ಇನ್ನೊಂದೇನಂದ್ರೆ ಈ ಎಲ್ಲ ಪಾಟೋಲ್ಸ್ ಪ್ಯಾಚರ್ಸ್ ತುಂಬಾ ಜಾಸ್ತಿ ಇದೆ ಆಲ್ಮೋಸ್ಟ್ ಒಂದು 150 ರೋಡ್ ಪಾಟೋಲ್ಸ್ ಇದೆ ಅಂದ್ರೆ ಪಾಟೋಲ್ಸ್ ಅಂದ್ರೆ ಆಲ್ಮೋಸ್ಟ್ ರೋಡ್ ಪಾಟೋಲ್ಸ್ ಆಗಿದೆ ಅದನ್ನೆಲ್ಲ ಆರು ತಿಂಗಳಲ್ಲಿ ಕ್ಲಿಯರ್ ಹಳ್ಳಗಳಿದೆ ಅಂತ ಅದನ್ನ ಆರು ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ ಸರ್ ಮೂರು ಕಮಿಟ್ಮೆಂಟ್ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಸ್ಯಾನಿಟರಿ ಮಾಡ್ತೀನಿ ಅಂತ ಹೇಳಿದ್ರೆ ರಸ್ತೆ ಸರಿ ಮಾಡ್ತೀರಿ ಪಾಟೋಲ್ಸ್ ಅನ್ನು ಕಸದ ಇವಾಗ ಇರೋದ್ರಿಂದ 80% ಒಳ್ಳೆ ರೀತಿ ನಾನು ಕೊಡ್ತೀನಿ ಖಂಡಿತ ಶಿವಕುಮಾರ್ ಮೂರು ಕಮಿಟ್ಮೆಂಟ್ ಅನ್ನು ಕೊಟ್ಟಿದ್ರಿ ನಾವು ಫಾಲೋ ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ಇದು ಒಟ್ಟಾರೆ ಕಾರ್ಪೊರೇಟರ್ಗಳು ಕೊಟ್ಟಂತ ಕಮಿಟ್ಮೆಂಟ್ ಇಲ್ಲಿ ಇಷ್ಟೊತ್ತು ಸಾಕಷ್ಟು ಬಿಸಿಲು ಅಂದೆ ಕೂಡ ತಮ್ಮ ವಾರ್ಡ್ನ ಜನತೆಗೋಸ್ಕರ ಏನಾದರೂ ಒಂದು ಸರ್ವಿಸ್ ಮಾಡಬೇಕು ನನ್ನ ವಾರ್ಡ್ನ ಜನತೆಯ ಸಮಸ್ಯೆ ಸರ್ಕಾರದವರೆಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಮಯ ನಿಂತ್ಕೊಂಡು ತಮ್ಮ ಕಮಿಟ್ಮೆಂಟ್ ಹೇಳಿದಂತ ಎಲ್ಲ ಕಾರ್ಪೊರೇಟರ್ಗಳಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್ ಓಕೆ ಎಸ್ ಹಾಗೇನೆ ಇವತ್ತು ಬರದೇ ಇದ್ದಂತ ಇಬ್ಬರು ಕಾರ್ಪೊರೇಟರ್ಗಳ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ ಖಂಡಿತವಾಗಿಯೂ ಜನ ಸಾಕಷ್ಟು ನಂಬಿಕೆ ಇಟ್ಟು ನಿಮಗೆ ಮತ ಹಾಕಿದ್ದಾರೆ ನೀವು ನಿಮ್ಮ ನಾಯಕರ ಬಗ್ಗೆ ವಿಶ್ವಾಸ ಇಟ್ಕೊಳ್ಳಿ ಅವ್ರ ಬರ್ತ್ಡೇಗೆ ವಿಶ್ ಮಾಡಿ ಅವ್ರ ನಾಮಕರಣಕ್ಕೆ ವಿಶ್ ಮಾಡಿ ಪ್ರತಿ ತಿಂಗಳು ನೀವು ವಿಶ್ ಮಾಡೋದು ಕಟೌಟ್ ಹಾಕೊಳ್ಳೋದು ಸಮಸ್ಯೆ ಅಲ್ಲ ಬರೀ ಕಟೌಟ್ ಹಾಕೊಳ್ಳೋ ಕೆಲಸ ಬಿಟ್ಟು ನಿಮ್ಮನ್ನ ಗೆಲ್ಸಿ ಆ ಕಟೌಟ್ಗೆ ಏರೋ ಅಂತ ಮಾಡಿದಂತ ಜನತೆ ಬಗ್ಗೆ ಕೂಡ ಕಾಳಜಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಪೊರೇಟರ್ ಕಮಿಟ್ಮೆಂಟ್ ನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಕಾರ್ಪೊರೇಟರ್ಗಳ ಜೊತೆ ಇನ್ನೊಂದು ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ